मंदिर मसीदी गुद्दाटवायतु मैदान तिक्काट भानुवार बोंबाट एक्सक्लूसिव मत्तोंदु सुद्दि स्फोट बीबीएमपी मैदानवन्न वशपडिसिकोंड्र मुस्लिम नायकरु प्रश्ने एदिदे दाखलेगळल्लि इरोदे ओंदु मैदानदल्लि आगिरोदे ओंदु हुब्बळ्ळि ईद्गा रीति चामराजपेटे ईद्गा मैदान विवाद ಇದು ಈದ್ಗಾ ಮೈದಾನ ಅಲ್ಲ ಇದು ಬಿಬಿಎಂಪಿ ಆಟದ ಮೈದಾನ ಅಂತ ಹೇಳಲಾಗ್ತಾ ಇದೆ ಚಾಮರಾಜಪೇಟೆ ಈದ್ಗಾ ಮೈದಾನಕ್ಕೆ ಹಿಂದೂಗಳಿಗೆ ಇಲ್ವ ಪ್ರವೇಶ ಮೈದಾನದಿಂದ ಹಿಂದೂಗಳನ್ನು ದೂರವಿಟ್ರ ಮುಸ್ಲಿಂ ಸಮುದಾಯ ಬಿಬಿಎಂಪಿ ಆಟದ ಮೈದಾನವಾದ್ರು ಮುಸ್ಲಿಮರಿಗೆ ಮಾತ್ರ ಸೀಮಿತನ ಹಾಗಾದ್ರೆ ಮುಸ್ಲಿಂ ಸಮುದಾಯದ ನಡೆಗೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ ವಕ್ಫ್ ಬೋರ್ಡ್ ದಾಖಲೆಯಲ್ಲೂ ಆಟದ ಮೈದಾನವೆಂದು ಮಾಹಿತಿ ಇದೆ ದಾಖಲೆಗಳಲ್ಲಿ ಇಲ್ಲದ ದರ್ಗಾ ಹೆಸರನ್ನ ಬಳಕೆ ಮಾಡುತ್ತಾ ಇದ್ದಾರೆ ಮುಸ್ಲಿಮರು ಈ ಮೈದಾನದಲ್ಲಿ ವರ್ಷಕ್ಕೆ ಎರಡು ಬಾರಿ ಮುಸ್ಲಿಮರ ಪ್ರಾರ್ಥನೆಗೆ ಅವಕಾಶ ಇದೆ ಈವರೆಗೂ ಹಿಂದೂ ಧರ್ಮದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ವಿಶ್ವ ಯೋಗ ಡೇ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರಧ್ವಜ ಹಾರಿಸುವಂತಿಲ್ಲ ಮೈದಾನದಲ್ಲಿ ಹಿಂದೂ ಹಬ್ಬ ಆಚರಣೆಗೆ ಅವಕಾಶ ಕೋರಿ ಪತ್ರ ಬರೆಯಲಾಗಿದೆ ಸನಾತನ ಹಿಂದೂ ಪರಿಷತ್ತಿನಿಂದ ಸಿಎಂ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಒಂದೇ ಸಮುದಾಯಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾಕೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಮೈದಾನವನ್ನ ಮುಸ್ಲಿಂ ದರ್ಗಾ ಅಂತ ಹೆಸರು ಬದಲಾಯಿಸಲಾಗಿದೆ ದರ್ಗಾ ಅಂತ ಹೆಸರಿಟ್ಟು ಮುಂದೆ ಮಸೀದಿ ಕಟ್ಟುವಂತ ಹುನ್ನಾರ ಇದೆ ಈ ವಿವಾದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ನ್ಯಾಯವನ್ನ ಒದಗಿಸಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ ಸರ್ಕಾರಕ್ಕೆ ಒಂದು ತಿಂಗಳ ಡೆಡ್ಲೈನ್ ಅನ್ನು ಕೊಟ್ಟಿದೆ ಹಿಂದೂ ಪರ ಸಂಘಟನೆಗಳು ಇಲ್ಲವಾದರೆ ಮೈದಾನದಲ್ಲಿರುವ ಈದ್ಗಾ ಟವರ್ ನೆಲಸಮ ಮಾಡುವಂತ ಎಚ್ಚರಿಕೆಯನ್ನು ನೀಡಲಾಗಿದೆ ನೋಡಿ ಈಗ ಚಾಮರಾಜಪೇಟೆಯಲ್ಲಿ ಅದು ಈದ್ಗಾ ಮೈದಾನ ಅಂತ ಏನು ಹೇಳಿ ಅದು ಬಹಳ ಫೇಮಸ್ ಆಗಿದೆಲ್ಲ ಅದು ಬಿಬಿಎಂಪಿಗೆ ಸೇರಿದಂತ ಆಟದ ಮೈದಾನ ಅದು ಈ ಆಟದ ಮೈದಾನದಲ್ಲಿ ಮುಸ್ಲಿಮರಿಗೆ ಮಾತ್ರ ವರ್ಷಕ್ಕೆ ಎರಡು ಸಾರಿ ರಂಜಾನ್ ಮತ್ತು ಬಕ್ರೀದ್ಗೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಿ ಅಲ್ಲಿನ ಚಾಮರಾಜಪೇಟೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಮಗೆ ಸುಪ್ರೀಂ ಕೋರ್ಟಿನ ಯಾವುದೋ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಈಗ ವರ್ಷಕ್ಕೆ ಎರಡು ದಿನವನ್ನು ಹೊರತುಪಡಿಸಿ ಇನ್ನು 363 ದಿನ ಇದೆ ಆ ದಿನಗಳಲ್ಲಿ ಹಿಂದೂಗಳಿಗೆ ಮಹಾಶಿವರಾತ್ರಿ ಆಚರಣೆ ಮಾಡಲಿಕ್ಕೆ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಮತ್ತು ಇನ್ಯಾವುದಾದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಪರ್ಮಿಷನ್ಗಳನ್ನು ಇವರು ಬ್ಲಾಕ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಕೇಳಿದರೆ ಇದೊಂದು ಹೈಪರ್ ಸೆನ್ಸಿಟಿವ್ ಝೋನ್ ಅಂತ ಹೇಳ್ತಾರೆ ಇಲ್ಲಿ ನಾವು ಪರ್ಮಿಷನ್ಗಳನ್ನು ಕೊಡಲ್ಲ ಅಂತ ಹೇಳ್ತಾರೆ ಅಲ್ಲಿರೋದು ಈದ್ಗಾ ಟವರು ಬಿ ಬಿ ಎಂ ಪಿ ಅಧಿಕಾರಿಗಳು ಅದನ್ನು ಮುಸ್ಲಿಂ ದರ್ಗಾ ಅಂತ ಯಾಕೆ ಖಾತೆ ಮಾಡಿಕೊಟ್ರು ಇದರಿಂದ ಜಮೀರ್ ಅಹಮದ್ ಖಾನ್ ಅವರು ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೀವಿ ಅಂದರೆ ಚೀಫ್ ಸೆಕ್ರೆಟರಿಗೂ ಕೊಡ್ತೀವಿ ಮುಖ್ಯಮಂತ್ರಿಗೂ ಕೊಡ್ತೀವಿ ಹೋಮ್ ಮಿನಿಸ್ಟ್ರಿಗೂ ಕೊಡ್ತೀವಿ ಅವರೇನಾದರೆ ಕಣ್ಣಾಮುಚ್ಚಾಲೆ ಆಟ ಆಡಿ ನಮ್ಮ ಮನವಿಯನ್ನು ಏನಾದರೂ ಅವರು ಕಸದ ಬುಟ್ಟಿಗೆ ಎಸೆದ್ರೆ ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಹನುಮನ ಜಯಂತಿಯ ದಿನ ಆ ಒಂದು ಈದ್ಗಾ ಗೋಡೆಯನ್ನು ನಾವು ನೆಲಸಮ ಮಾಡೇ ಮಾಡ್ತೀವಿ ಇನ್ನು ನಮ್ಮ ಉಳಿದಿರೋದು ಕರಸೇವೆಯ ಮಾರ್ಗ ಒಂದೇ ನೋಡಿ ಭಯದ ವಾತಾವರಣ ಅಂತೂ ಖಂಡಿತವಾಗಲೂ ಅಲ್ಲಿದೆ ಅದಕ್ಕೆ ಕಾರಣಕರ್ತರು ಜಮೀರ್ ಅಹಮದ್ ಖಾನ್ ಅನ್ನೋದನ್ನು ನಾನು ನಿಖರವಾಗಿ ಹೇಳಬಲ್ಲೆ ಕ್ಷೇತ್ರದ ಎಮ್ ಎಲ್ ಎಯನ್ನು ಧಿಕ್ಕರಿಸಿ ಅವರ ಮಾತುಗಳನ್ನು ಉಲ್ಲಂಘಿಸಿ ಪೊಲೀಸ್ನವರು ಯಾವುದೇ ರೀತಿ ಕ್ರಮ ತಗೊಳಕ್ಕಾಗೋದಿಲ್ಲ ಅನ್ನೋದು ನನ್ನ ಭಾವನೆ ಇನ್ನು 2-3 ದಿನಗಳ ಒಳಗೆ ಮುಖ್ಯಮಂತ್ರಿಯನ್ನು ಮತ್ತು ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿ ಮಾಡಿ ನಾವು ಒಂದು ಮನವಿಯನ್ನು ಕೊಡ್ತೇವೆ ಮೊದಲನೇ ಮನವಿಯಲ್ಲಿ ಮೊದಲು ಏನಿರುತ್ತೆ ಅಂದರೆ ಮುಸಲ್ಮಾನ ಸಮಾಜದವರಿಗೆ ಪ್ರಾರ್ಥನೆಯನ್ನು ಮಾಡೋದಕ್ಕೆ ವರ್ಷಕ್ಕೆ 2 ದಿನ ನೀವೇನು ಅನುಮತಿಯನ್ನು ಕೊಡ್ತಿದ್ದೀರಿ ಅದು ಸ್ವಾಗತ ಅವರು ಈ ದೇಶದ ಪ್ರಜೆಗಳೇ ಆದರೆ ಹಿಂದೂಗಳಿಗೆ ಯಾವುದೇ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ ಮೊದಲು ಪರ್ಮಿಷನನ್ನು ಕೊಡಬೇಕು ಬಿ ಬಿ ಎಂ ಪಿ ಅವರು ಅನ್ಯಾಯವಾಗಿ ಏನು ನಕಲಿ ದಾಖಲೆಯನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಕ್ಯಾನ್ಸಲೇಷನ್ ಮಾಡಬೇಕು ಆಮೇಲೆ ಆ ಈದ್ಗಾ ಟವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಿ ಅಥವಾ ನೆಲಸಮ ಮಾಡಿ ಅದನ್ನು ಬಿ ಬಿ ಎಂ ಪಿಯ ಪರಿವ್ಯಾಪ್ತಿಗೆ ತಗೊಂಡು ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ ಇವರ ಪ್ಲ್ಯಾನ್ ಏನಿತ್ತು ಅಂದರೆ ಅದನ್ನು ಮುಸ್ಲಿಂ ದರ್ಗಾ ಅಂತ ಖಾತೆ ಮಾಡಿಬಿಟ್ರೆ ಅಲ್ಲಿ ಒಬ್ಬ ಮುಸಲ್ಮಾನ ಧರ್ಮಕ್ಕೆ ಸೇರಿದ ಒಬ್ಬ ಸಂತನ ಪಾರ್ಥಿವ ಶರೀರ ಇದೆ ಅಂತ ಹೇಳಿ ಪರ್ಮನೆಂಟ್ ಓನರ್ಶಿಪ್ ಆಫ್ ದಿ ಲ್ಯಾಂಡನ್ನು ಕ್ಲೇಮ್ ಮಾಡಬೇಕು ಅಂತ ಅನ್ನೋದು ಅವರು ಹುನ್ನಾರವಾಗಿತ್ತು ಈಗ ಅಲ್ಲಿ ಯಾವುದೇ ಮುಸಲ್ಮಾನ ಸಂತನ ಪಾರ್ಥಿವ ಶರೀರ ಇಲ್ಲ ಅನ್ನೋದು ಸಾಬೀತಾಗಿದೆ ಆದ್ದರಿಂದ ನಾವು ಕೇಳ್ತಾ ಇದ್ದೇವೆ ದಯವಿಟ್ಟು ಆ ಈದ್ಗಾವನ್ನು ಅಲ್ಲಿಂದ ಸ್ಥಳಾಂತರಾರು ಮಾಡಿಕೊಳ್ಳಿ ಅದನ್ನು ನೆಲಸಮಾರು ಮಾಡಿ ಆದರೆ
ಕಾರ್ಪೊರೇಷನ್ ಗ್ರೌಂಡ್ ಏನಿದೆ ಅದನ್ನ ವಿಮುಕ್ತಿ ಮಾಡ್ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಈಗ ಹಿಂದೂಪರ ಸಂಘಟನೆಗಳು ಒತ್ತಾಯವನ್ನ ಮಾಡುತ್ತಾ ಇರುವಂತದ್ದು ಅಲ್ಲಿ ನಾವು ಸಹ ಪ್ರಾರ್ಥನೆ ಮಾಡ್ತೀವಿ ಒಂದು ಧರ್ಮಕ್ಕೆ ಮಾತ್ರ ಯಾಕೆ ಅವಕಾಶ ಮಾಡ್ಕೊಟ್ಟಿದ್ದೀರಾ ಅದು ಬಿಬಿಎಂಪಿಯ ಮೈದಾನ ಡಾಕ್ಯುಮೆಂಟ್ಸ್ ಅಲ್ಲಿ ಇರೋದೇ ಒಂದು ಇವರು ಮಾಡ್ಕೊಂಡಿರೋದೇ ಒಂದು ಹಾಗಾಗಿ ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ ಅಲ್ಲಿ ನಮಗೂ ಸಹ ಅವಕಾಶ ಮಾಡ್ಕೊಡಬೇಕು ಇಲ್ಲ ಅಂದ್ರೆ ಅಲ್ಲಿರುವಂತ ಈದ್ಗಾ ಟವರ್ ಅನ್ನು ನಾವು ನೆಲಸಮ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಹ ನಾವು ಪತ್ರವನ್ನ ಸಲ್ಲಿಕೆ ಮಾಡ್ತೀವಿ ಸಿಎಂ ಅವರನ್ನ ಭೇಟಿ ಮಾಡ್ತೀವಿ ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್